ಸವಣೂರು ಶಿಕ್ಕಾಂವ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯತಕ್ಕಂಥದ್ದು, ಇದರ ಪೂರ್ವ ಸಿದ್ಧತೆಯಾಗಿ ಇವತ್ತು ಸಚಿವರು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿಯ ಆಕಾಂಕ್ಷಿಗಳನ್ನು, ಅವರ ಅಭಿಮಾನಿಗಳನ್ನು, ಕಾರ್ಯಕರ್ತರನ್ನು ಒಂದು ಯಾವ ರೀತಿ ತಯಾರಿದೆ ಅನ್ನೋದನ್ನು ಇಲ್ಲಿ ಬಂದು ನೋಡಿರ್ತಕ್ಕಂಥದ್ದು. ಈ ಪೈಕಿ ಅಜ್ಜಂ ಪೀರ್ ಖಾದ್ರಿ ಅವರ ಒಂದು ಬಲ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಸಪ್ರೇಟಾಗಿ ಒಬ್ಬೊಬ್ಬರನ್ನೇ ಇಲ್ಲಿ ಕರೆದು ಅವರ ಒಂದು ಅಭಿಮಾನಿ ಬಳಗವನ್ನಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅವರ ವರ್ಚಸ್ಸು ಯಾವ ರೀತಿ ಇತ್ತು ಅನ್ನೋದನ್ನೆಲ್ಲ ಇಲ್ಲಿ ತೋರಿಸಿರ್ತಕ್ಕಂಥದ್ದು, ಅವರ ಬಗ್ಗೆ ಕೇಳಿರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ನಿಮಗೆ ತೋರಿಸ್ತೀನಿ, ಇದು ಅಜ್ಜಂ ಪೀರ್ ಖಾದ್ರಿ ಅವರ ಒಂದು ದೊಡ್ಡ ಕಟೌಟ್. ಅಜ್ಜಂ ಪೀರ್ ಖಾದ್ರಿ ಅವರು ಈ ರೀತಿಯ ದೊಡ್ಡ ಕಟೌಟ್ ಅನ್ನು ಹಾಕೋದಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು ನೀವು ಈಶ್ವರ ಖಂಡ್ರೆ ಅವರು ಇದ್ದಾರೆ. ಇಲ್ಲಿ ಇವ್ರು ಇಲ್ಲೆಲ್ಲ ಇರ್ತಕ್ಕಂಥ ಇವರೆಲ್ಲ ಅಭಿಮಾನಿಗಳು, ಅಜ್ಜಂ ಪೀರ್ ಖಾದ್ರಿ ಅವರ ಅಭಿಮಾನಿಗಳೇ. ಇಷ್ಟು ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಅಜ್ಜಂ ಪೀರ್ ಖಾದ್ರಿ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಅಭಿಮಾನಿಗಳು ನೀವು ನೋಡ್ಬೋದು. ಯಾವ ಮಟ್ಟಕ್ಕೆ ಒಂದು ಅಂದ್ರೆ ಯಾರನ್ನು ಕೂಡ ಕರೆದಿಲ್ಲ ಅವರ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೇರವಾಗಿ ಇವತ್ತು ಖಾದ್ರಿ ಅವರ ಎದುರು ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲನೇದಾಗಿ ಇಷ್ಟೊಂದು ಅಭಿಮಾನಿ ಬಳಗವನ್ನ ಹೊಂದಿದ್ರಿ, ಈ ಮಟ್ಟದ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇವತ್ತು ನಿಮ್ಮನ್ನ ನೇರವಾಗಿ ಕರೆದು ಸಚಿವರು ಮಾತಾಡ್ತಾರೆ. ನಮಸ್ಕಾರ. ಶಿಗ್ಗಾಂವ ಕ್ಷೇತ್ರದ ಈ ಉಪಚುನಾವಣೆ ಈಗ ಕೆಲವೇ ದಿನಗಳಲ್ಲಿ ಬರುತ್ತದೆ, ಆದರೆ ಇವತ್ತು ನಮ್ಮ ವೀಕ್ಷಕರು ಬಂದಿದ್ದರು. ಇವತ್ತು ಎಐಸಿಸಿಯಿಂದ ಮಾನ್ಯ ಮಯೂರ್ ಜಯಕುಮಾರ್ ಅವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು, ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು, ಡೆಪ್ಟಿ ಸ್ಪೀಕರ್ ಆದ ಸನ್ಮಾನ್ಯ ರುದ್ರಪ್ಪ ಲಮಾಣಿ ಅವರು, ಮುಖ್ಯ ಸಚೇತಕರು ಯುವ ನಾಯಕರಾದ ಸಲೀಂ ಅಹಮದ್ ಸಾಹೇಬರು ಮತ್ತು ಅನೇಕ ಮುಖಂಡರು ಶಾಸಕರು ಬಂದಿದ್ದರು. ಇವತ್ತು ಅವರು ಬರ್ತಾರಂತೇಳಿ ತಿಳಿದು ಇವತ್ತು ತಮ್ಮಿಂದ ಸ್ವಯಂ ಪ್ರೇರಿತ ಶಿಗ್ಗಾಂವ ಕ್ಷೇತ್ರದ ಮತದಾರರು ನನ್ನ ಪ್ರೀತಿಗೆ, ನನ್ನ ಅಭಿಮಾನಕ್ಕೆ ಬಂದಿದ್ದಾರೆ. ಇವರು ತಂದ ಮಂದಿ ಅಲ್ಲ, ಬಂದ ಮಂದಿ ಇದೆ ಅಲ್ಲ, ಚೆನ್ನಾಗಿ ಬಂದಿರತಕ್ಕಂತ ಈ ಎಲ್ಲ ಗುರು ಹಿರಿಯರು, ಆತ್ಮೀಯರು, ಯುವಕರು, ಸರ್ವ ಸಮಾಜದ ಮುಖಂಡರುಗಳು ಬಂದಿದ್ದಾರೆ. ನನಗೆ ಬಹಳ ಖುಷಿ ಆಗ್ತದೆ. ನಾನು ಈಗಾಗಲೇ ವರಿಷ್ಠರಿಗೆ ಹೇಳಿದ್ದೀನಿ, ನಮ್ಮ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು, ನಮ್ಮ ಕ್ಷೇತ್ರದ ಎಲ್ಲ ಸಮುದಾಯದ ಜನಾಂಗದ ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ, ಲೋಕಲ್ ತಾಲೂಕಿನವ್ರಿಗೆ ಅವಕಾಶ ಕೊಡ್ರಿ, ತಾಲೂಕಿನವ್ರಿಗೆ ನಾವು ಗೆಲ್ಲಿಸ್ತೀವಿ. ಅವಕಾಶ ಕೊಡ್ರಿ, ತಾಲೂಕಿನ ಮಗನಿಗೆ ಅವಕಾಶ ಕೊಡ್ರಿ, ಪಕ್ಷ ಕಟ್ಟಿರ್ತಕ್ಕಂಗೆ ಅವಕಾಶ ಕೊಡ್ರಿ. ಕಳೆದ 23 ವರ್ಷ ಕಾಂಗ್ರೆಸ್ ಪಕ್ಷಕ್ಕಾಗಿ ತಮ್ಮ ಎಲ್ಲ ಬೆವರ ಸುರಿಸಿ ರಕ್ತ ಸುಟ್ಕೊಂಡವಂಗೆ ಅವಕಾಶ ಕೊಡ್ರಿ ಅಂತೇಳಿ ಎಲ್ಲ ಹೇಳಲಿಕ್ಕೆ ಬಂದಿದ್ದಾರೆ. ನಮ್ಮ ವೀಕ್ಷಕರುಗಳು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ಎಲ್ಲರಿಗೂ ಭೇಟಿಯಾಗಿದ್ದಾರೆ. ನಾನು ಕೂಡ ಮನವಿ ಮಾಡಿದ್ದೀನಿ, ನನಗೆ ಅವಕಾಶ ಕೊಡ್ರಿ. 4 ಬಾರಿ ಸೋತಿದ್ದೀನಿ, 3 ಬಾರಿ ಬೊಮ್ಮಾಯಿರ ಮೇಲೆ ಸೋತಿದ್ದೀನಿ. 24/7 ಇಲ್ಲಿ ಪಾರ್ಟಿಗೆ ಕೆಲಸ ಮಾಡಿದ್ದೀನಿ, ಜನರ ಮಧ್ಯೆ ಇರ್ತೀನಿ. ನಾನು ಯಾವುದೇ ಬೇರೆ ಕೆಲಸ ಇಲ್ಲ, ಕೇವಲ ಈ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಲಿಕ್ಕೆ ನಾ ಹುಟ್ಟಿದ್ದೇನೆ ಅಂತೇಳಿ ಅವ್ರು ಮನವರಿಕೆ ಮಾಡಿಬಿಟ್ಟಿದ್ದೀನಿ. 23 ವರ್ಷಕ್ಕೆ ಏನೇನು ಮಾನದಂಡಗಳಿದಾವೆ, ನಿಮ್ಮನ್ನು ಏನೇನು ಕೇಳಿದ್ರು? ಒಂದೇ ಕ್ರೈಟೀರಿಯಾ, ಗೆಲುವಿನ ಅಭ್ಯರ್ಥಿಗೆ ಕೊಡೋದು ಅನ್ನೋಂಥದ್ದು ಈಗಾಗಲೇ ವರಿಷ್ಠರು ಹೇಳಿದ್ದಾರೆ. ನಮ್ಮ ಮಾನದಂಡ ಗೆಲುವಿನ ಕುದುರೆ, ಗೆಲ್ಲುವ ಕುದುರೆಗೆ ನಾವು ಅವಕಾಶ ಕೊಡ್ತೀವಿ ಅಂತೇಳಿ. ಹಾಗಾಗಿ ನೀವು ಇಲ್ಲಿ ಸಮೀಕ್ಷೆ ಮಾಡ್ರಿ, ಇಲ್ಲಿ ಯಾರ ಗೆಲುವಿನ ಕುದುರೆ ಅದಾನೆ ಅವನ ಪರವಾಗಿ ಹೇಳ್ರಿ ನೀವು. ಎಲ್ಲ ಒಂದ್ ಕಡೆ ನೀವು ಅಲ್ಲಿ ಒಂದು ಅವ್ರನ್ನ ಭೇಟಿಯಾಗಿ ಹೊರಗಡೆ ಬರ್ತಿದ್ದಂಗೆ ಟಿಕೆಟ್ ಸಿಕ್ತೇನೋ ಅನ್ನೋ ಮಟ್ಟದಲ್ಲಿ ನಿಮ್ಮ ಅಭಿಮಾನಿಗಳು ಸಂಭ್ರಮವನ್ನು ಮಾಡ್ತಾರೆ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದಂಥ ಅಭಿಮಾನಿಗಳು ಜೈಕಾರವನ್ನು ಕೂಡ ಹಾಕ್ತಾರೆ. ಈ ಅಭಿಮಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಜ್ಜಂ ಪೀರ್ ಖಾದ್ರಿ ಅವರು? ನೋಡ್ರಿ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಗೆಳೆಯರು ಭಾಳ ಹೋಪ್ ಇಟ್ಕೊಂಡು ಬಂದಿದ್ದಾರೆ. ನಾನು ಅವರ ಭಾವನೆಗೆ ಎಂದಿಗೂ ನಿರಾಶೆ ಮಾಡೋದಿಲ್ಲ. ನಾನು ನನ್ನ ಮೇಲೆ ಎಷ್ಟೋ ಸಮಸ್ಯೆ ಬಂದರು, ನಮ್ಮ ಕಾರ್ಯಕರ್ತರ ಈ ಕ್ಷೇತ್ರ ಜನರ ಮುಂದೆ ನಕ್ಕೊಂಡು ಅಡ್ಡಾಡಿ ನಾನು. ಹಾಗಾಗಿ ನನ್ನ ಮುಂದೆ ನಗುನ್ ನೋಡಿ ಪಾಸಿಟಿವ್ ಇದೆ ಅಂತ ಅವರು ಅನ್ನಿಸ್ಕೊಂಡಿದ್ದಾರೆ. ನನ್ನ ವಿಶ್ವಾಸ ಇದೆ, ನಮ್ಮ ಹೈಕಮಾಂಡ್ ನನ್ನ ಕೈ ಬಿಡೋದಿಲ್ಲ. ನಮ್ಮ ಕಾರ್ಯಕರ್ತರ ಭಾವನೆ, ನಮ್ಮ ಕಾರ್ಯಕರ್ತರ ಬೇಡಿಕೆಗೆ, ಕಾಂಗ್ರೆಸ್ ಮತದಾರರ ಬೇಡಿಕೆಗೆ ಸ್ಪಂದಿಸ್ತಾರೆ ಅನ್ನೋಂಥ ವಿಶ್ವಾಸ ಇದೆ, ಅದು ನನಗೆ ನಂಬಿಕೆ ಇದೆ.
ನಮ್ಮ ಹೈಕಮಾಂಡ್, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಜಿಲ್ಲಾ ಮಂತ್ರಿಗಳು, ಜಿಲ್ಲೆ ಶಾಸಕರು, ವೀಕ್ಷಕರು, ಖಂಡ್ರೆ ಸಾಹೇಬರು, ವಿನಯ್ ಕುಲಕರ್ಣಿ ಸಾಹೇಬರು, ಸಂತೋಷ್ ಲಾಡ್ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬರು, ಎಲ್ಲರೂ, ಸಲೀಂ ಅಹಮದ್ ಸಾಹೇಬರು, ಶಿವಾನಂದ್ ಪಾಟೀಲ್ ಸಾಹೇಬರು, ಎಲ್ಲರೂ ಇವತ್ತು ಈ ತಾಲೂಕಿನ ನಾಡಿ ಮಿಡಿತ ಕಂಡು ಹಿಡಿದಿದ್ದಾರೆ. ಈ ತಾಲೂಕಿನ ಇಂಚಿಂಚ್ ಮಾಹಿತಿ ತಗೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಾಹೇಬರು ಮಾಹಿತಿ ತಗೊಂಡಿದ್ದಾರೆ. ಈಗ ನಮ್ಮ ಸೇರಿರ್ತಕ್ಕಂಥ ಕಾರ್ಯಕರ್ತರ ಹೆಸರು ಕೆಡಿಸ್ಬೇಕಂತೇಳಿ ಕೆಲವರು ಗಲಾಟೆ ಮಾಡಿಸ್ತಾರೆ, ಅದು ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ನಮಗೆ ಉದ್ದೇಶ ಬಿ ಜೆ ಪಿ ಸೋಲ್ಬೇಕು, ಇಲ್ಲೇ ಕಾಂಗ್ರೆಸ್ ಗೆಲ್ಲಬೇಕು. ಎಲ್ಲ ಒಂದ್ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಅಭಿಮಾನಿಗಳು ಕಾರ್ಯಕರ್ತರು ಬಂದಿದ್ದಾರೋ, ಇವರೆಲ್ಲ ತಂದ ಜನ ಅಲ್ಲ, ಬಂದಂತ ಜನ ಅಂದ್ರೆ ನಮ್ಮ ಮೇಲಿನ ಅಭಿಮಾನ, ಪಕ್ಷದ ಮೇಲಿನ ಅಭಿಮಾನ, ಅಜ್ಜಂಪೀರ್ ಖಾದ್ರಿ ಅವರ ಮೇಲಿನ ಅಭಿಮಾನಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಈ ಅಭಿಮಾನಿಗಳು ಕಾರ್ಯಕರ್ತರು ಬಂದಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಹೇಳ್ತಾ, ಈಗಾಗಲೇ ಒಂದು ಪಕ್ಷದ ವರಿಷ್ಠರನ್ನ, ಈಶ್ವರ್ ಖಂಡ್ರೆ ಅವರನ್ನ ಎಲ್ಲರನ್ನ ಭೇಟಿಯಾಗಿ ಬಂದ ನಂತರ ಅಜ್ಜಂಪೀರ್ ಖಾದ್ರಿ ಅವರು ಮಾತಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಾಡಿ ಶ್ರೀ ಕರ್ನಾಟಕ, ಹಾವೇರಿ.